ದೇವೇಗೌಡರು ಕುಮಾರಸ್ವಾಮಿ ನಾನೆಲ್ಲ ಪಂಚನೆ ಹಾಕೋದು ಈ ಸಿಎಂ ಇಬ್ರಾಹಿಂ ಅವರ ನಾಲ್ಗೆಗೆ ಅತೋಟಿನೇ ಇಲ್ಲ ಉಚ್ಚಬಂದಾಗ ಮಾತಾಡ್ತಾ ಇದ್ದಾರೆ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅವನತಿಗೆ ಕಾರಣ ಅಂತ ನಾನಾದರೂ ಭಾವಿಸ್ತೀನಿ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಇಬ್ರಾಹಿಂ ಅವರು ಕ್ಷಮೆ ಕೇಳಬೇಕು ಇಷ್ಟೆಲ್ಲ ಸಾವಿರಾರು ಜನ ಹಿಂದೂ ಯುವಕರ ಭಾವನೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೋತೀನಿ ನನಗದರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಅದು ಯಾರು ಅಂತ ಗೊತ್ತಿಲ್ಲ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ ಧನ್ಯವಾದ ಈಗ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ನವರು ಅವ್ರ ಕೆಲಸ ಮಾಡ್ತಾರೆ ಅವ್ರು ಎಷ್ಟು ಮಟ್ಟಿಗೆ ಸಫಲ ಆಗ್ತಾರೆ ಅಂತ ನೋಡಬೇಕು ಅವರೀಗ ಚುನಾವಣೆ ಹತ್ರ ಬರ್ತಾ ಇದ್ದೆ ಎಲ್ಲ ರೀತಿಯ ಯಾತ್ರೆಗಳನ್ನು ಮಾಡ್ತಾರೆ ಈಗ ನೀವೇ ಕೇಳಬೇಕು ಅವರನ್ನ ಈಗ ಭಾರತ್ ಜೋಡೋ ಯಾತ್ರೆ ಆಯಿತು ಬಸ್ ಯಾತ್ರೆ ಬೇಕಾಗಿತ್ತಾ ಅಂತ ಅವ್ರನ್ನೇ ಕೇಳಬೇಕು ಎರಡು ಬಸ್ ಬಿಟ್ಟಿದ್ದಾರೆ ಅದು ಎರಡು ದಿಕ್ಕು ಅದೊಂದು ಶಿವಕುಮಾರ್ದು ಒಂದು ಬಸ್ಸು ಸಿದ್ದರಾಮಯ್ಯನವ್ರದ್ದು ಒಂದು ಬಸ್ಸು ಯಾವ್ಯಾವ ಎಲ್ಲೆಲ್ಲಿ ಹೋಗ್ತವೆ ಎಲ್ಲೆಲ್ಲಿ ಯಾತ್ರೆ ಮುಗಿಸ್ತವೆ ಎಲ್ಲೆಲ್ಲಿ ಪಂಚರ್ ಆಗ್ತವೆ ನೋಡಿ ನೋಡೋಣ ಮುಂದೆ ಅಲ್ಲ ಎರಡು ಬಸ್ ಬಿಟ್ಟಿದ್ದಾರಲ್ಲ ಹಾಗಾಗಿ ಅದು ಎರಡು ದಿಕ್ಕಲ್ಲಿ ಹೋಗ್ತವೆ ನೋಡೋಣ ವಿರುದ್ಧ ದಿಕ್ಕಿನಲ್ಲಿ ಹೋಗೋ ಚಾನ್ಸೇ ಜಾಸ್ತಿ ಇದೆ ಅದೀಗ ಸಿದ್ದರಾಮಯ್ಯನವ್ರದ್ದು ಒಂಬತ್ತು ಮನೆ ಶಿವಕುಮಾರ್ದು ಒಂದು ಬಸ್ಸು ಎರಡು ಬಸ್ ಬಿಟ್ಟಿದ್ದಾರೆ ನೋಡೋಣ ಮುಂದೆ ಅಲ್ಲ ಜೊತೆಲಿ ಹೋಗ್ತಾರೆ ಆಮೇಲೆ ಆಮೇಲೆ ಬೇರೆ ಬೇರೆ ಹೋಗ್ತಾರೆ ಈಗ ನಿಮಗೆಲ್ಲ ಗೊತ್ತೇ ಇದೆ ರೀ ಮೊದಲನೇ ದಿವಸದಿಂದ ಈಗ ಸಿದ್ದರಾಮಯ್ಯನವರು ಮಹತ್ವಾಕಾಂಕ್ಷಿ ಅವ್ರಿಗೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಒಂದು ಕೊನೆಯ ಆಸೆ ಇದೆ ಶಿವಕುಮಾರ್ ಅವರು ಅಷ್ಟೇ ಮಹತ್ವಾಕಾಂಕ್ಷಿ ನಾನು ರಾಜ್ಯಾಧ್ಯಕ್ಷ ನಾನೇ ಈ ಸಾರಿ ಅಧಿಕಾರ ಹಿಡಿಬೇಕು ಅಂತೇಳಿ ಅವರು ಪಟ್ಟನ್ನು ಸಡಿಸಲ್ಲ ನನಗೆ ಶಿವಕುಮಾರ್ ಅವರು ಬಹಳ ವರ್ಷಗಳಿಂದ ಗೊತ್ತಿದ್ದಾರೆ ಅವ್ರು ಯಾವ ಕಾರಣಕ್ಕೂ ಆ ಪಟ್ಟನ್ನು ಸಡಿಸೋದಿಲ್ಲ ಇಬ್ಬರು ಕಿತ್ತಾಟ ಮುಂದೆ ಯಾವ ದಿಕ್ಕಲ್ಲಿ ಸಾಗುತ್ತೆ ನೋಡಬೇಕು